ಹೆಚ್ಚು ಎದೆ ಇದ್ದಂಥ ಪ್ರಧಾನಮಂತ್ರಿಗಳಿಗೆ ಮ ನಮ್ಮ ಮಕ್ಕಳನ್ನ ವಾಪಸ್ ಕರ್ಕೊಂಬರೋಕ್ಕಾಗಲಿಲ್ಲ ಈಗಾಗಲೇ ಒಬ್ಬರು ಪ ಪ್ರಾಣಾರ್ಪ ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನು ಎಷ್ಟು ಜನ ಪ್ರಾಣ ಕಳ್ಕೊಳ್ಬೇಕು ಅಂತ ಇವ್ರು ಕಾಯ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಯಾಕಂದರೆ ವಿಶ್ವಗುರು ಅಂತ ಹೇಳ್ಕೊಂಡವರು ಹದಿನೈದು ಸಾವಿರ ಜನಕ್ಕೆ ಕರ್ಕೊಂಡ್ಬರೋಕ್ಕಾಗಲಿಲ್ಲ ಅಂದರೆ ಇನ್ನು ಯಾಕೆ ವಿಶ್ವಗುರು ಆಗ್ತಾ ಇದ್ದಾರೆ ಇವರು ಮತ್ತು ಅಶ್ವತ್ ನಾರಾಯಣನಿಗೆ ಸ ಅವ್ರಿಗೆ ಮ ತಲೆಗೂ ನಾಲ್ಗೆಗೂ ಏನೂ ಸಂಬಂಧನೇ ಇಲ್ಲ ಪಾದಯಾತ್ರೆಗೂ ಉಕ್ರೇನ್ಗೇನು ಸಂಬಂಧ ಇವ್ರಿಗೆ ಯಾವಾಗಲೂ ಅಷ್ಟೇ ಏನಾದರೂ ಜನ ಪರ ಕಾರ್ಯಕ್ರಮಗಳೇನಾದರೂ ಬಂದಾಗ ಇವರಿಗೆ ಪಾಕಿಸ್ತಾನ ಚೈನಾ ಹಿಂದೂ ಮುಸ್ಲಿಮ್ ಎಲ್ಲ ಬರ್ತಕ್ಕಂಥದ್ದು ಇದು ಪಾಠ ಬಿಟ್ಟರೆ ಬೇರೆ ಏನು ಕಲ್ತಿಲ್ಲ ಅವರು ಜನರ ಕಲ್ಯಾಣಕ್ಕಾಗಿ ಏನು ಕಾರ್ಯಕ್ರಮ ಮಾಡತಕ್ಕಂಥದ್ದು ಸಹ ಇವ್ರಿಗೆ ಜ್ಞಾನ ಇಲ್ಲದೇ ಇರ್ತಕ್ಕಂಥ ಮಂತ್ರಿಗಳು ಇದ್ದಾರೆ ಈಗ ಸರ್ ಯುದ್ಧದ್ದು ಕೊನೆ ಅಂದರೆ ಯಾವ ರೀತಿ ಇದಾಗುತ್ತೆ ಕಡೆಯಲ್ಲ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ನಮ್ಮ ಭಾರತ ರಾಷ್ಟ್ರ ಮೊದಲಿಂದಲೂ ಸಹ ಅಲಿಪ್ತ ನೀತಿನಲ್ಲಿ ನಂಬಿಕೆ ಇಟ್ಕೊಂಡಂಥವ್ರು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಜೋಸಿಫ್ ಬ್ರಾಸ್ ಟೀಟೋ ಅವರು ನಾಜಿರ್ ಅವರು ಇವರೆಲ್ಲ ಸೇರಿ ಮಾಡಿದಂಥ ಒಂದು ನೀತಿಯಿಂದ ಪ್ರಪಂಚ ನಡೀತಾ ಇತ್ತು ಇವರು ಬಂದಾಗಲಿಂದನೂ ಸಹ ಎಂಟು ವರ್ಷದಿಂದ ದಿನಾ ನೆಹರೂಗೆ ಬಯೋದೇ ವಿನಃ ಇವರು ಒಳ್ಳೆ ಕೆಲಸ ಮಾಡೋದಂತ ಏನೂ ಇಲ್ಲ ರಷ್ಯಾ ನಮ್ಮ ಜೊತೆ ಇದ್ರೂ ಸಹ ಮಕ್ಕಳನ್ನ ವಾಪಸ್ ಕರ್ಕೊಂಬರೋಕೆ ಬರಲ್ಲ ಅದರಲ್ಲೂ ಸಹ ಇವ್ರು ಯಾರೂ ಸಹ ಉಕ್ರೇನ್ಗೆ ಹೋಗಿಲ್ಲ ಅಕ್ಕಪಕ್ಕದಲ್ಲಿರೋ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿ ಮಕ್ಕಳನ್ನ ಕರ್ಸ್ಕೊಂಡು ವಾಪಸ್ ಕರ್ಕೊಂಡ್ಬರ್ತಾ ಅವ್ರು ಮಾಡ್ತಕ್ಕಂಥ ಕೆಲಸ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ವಿದೇಶಾಂಗ ನೀತಿಯಲ್ಲಿ